हाय फ्रेंड नान प्रतिभा निम्गे इवत्तु मगे बीज अथवा सवते बीज अथवा सांबार मगे बीज इदरिंद रुचिकरवाद मत्ते आरोग्यकरवाद पानीयवन्न याव रीति माडोदु अंत तोरिसिकोड्ता इद्दीनि इदक्के एनेन बेकु अंत नोडिकोळ्ळि मगे बीज सवते बीज यावदादरू बरुत्ते तगोळ्ळि नंतर कोत्तंबरि ಎಳ್ಳು ಜೀರಿಗೆ ಮತ್ತು ಬೆಲ್ಲ ಮಿಕ್ಸಿಯಲ್ಲಿ ರುಬ್ಬಲಿಕ್ಕೆ ಅನುಕೂಲ ಆಗುವಷ್ಟು ಒಂದು ಚಮಚದಷ್ಟು ಸಕ್ಕರೆ ಬೇಕಾದರೆ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ ಮೊಗೆ ಬೀಜ ಅಥವಾ ಸೌತೆ ಬೀಜಕ್ಕೆ ಈ ರೀತಿಯಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳಿ ನಂತರ ಮಿಕ್ಸಿಗೆ ಹಾಕೊಳ್ಳಿ ಇದಕ್ಕೆ 2 ಸ್ಪೂನ್ ಎಳ್ಳು 2 ಸ್ಪೂನ್ ಜೀರಿಗೆ 2 ಸ್ಪೂನ್ ಕೊತ್ತಂಬರಿ ಮಿಕ್ಸಿಯಲ್ಲಿ ರುಬ್ಬಲಿಕ್ಕೆ ಇದು ಅನುಕೂಲ ಆಗಲಿ ಅಂತ 1 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ಫ್ರೆಂಡ್ಸ್ ಒಂದ ಸಲ ಇದನ್ನ ಹಾಗೆ ಪುಡಿ ಮಾಡ್ಕೊಳ್ಳಿ ನಂತರ ನೀರು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್ ಈಗ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಇದನ್ನ ಸೋಸ್ಕೊಳ್ಳಿ ಈಗ ಇದಕ್ಕೆ ಬೆಲ್ಲವನ್ನ ಸೇರಿಸ್ಕೊಳ್ಳಿ ನಿಮಗೆ ಬೇಕಾದಷ್ಟು ನೀರನ್ನ ನೀವು ಇದಕ್ಕೆ ಸೇರಿಸ್ಕೊಳ್ಳಬಹುದು ಹಾಲು ಕೂಡ ಬೇಕಾದ್ರೆ ಮಾತ್ರ ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಕುಡಿಬಹುದು ಏನು ತೊಂದರೆ ಇಲ್ಲ ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಎಲ್ಲರಿಗೂ ಇದು ಇಷ್ಟ ಆಗಲ್ಲ ಇಷ್ಟ ಆದವರು ಹಾಕೋಬಹುದು ಫ್ರೆಂಡ್ಸ್ ನೋಡಿ ರುಚಿಯಾದ ಮಗೆ ಬೀಜದ ಪಾನಕ ರೆಡಿ ಇದನ್ನು ಉಷ್ಣದಿಂದ ಬಾಯಲ್ಲಿ ಗುಳ್ಳೆಗಳಾದಾಗ ಉಪವಾಸದಲ್ಲಿ ಹೊಟ್ಟೆ ಉರಿ ಸಂಕಟ ಆಗತ್ತಲ್ಲ ಆವಾಗಲೂ ಕೂಡ ನೀವು ಇದನ್ನ ಮಾಡ್ಕೊಂಡು ಕುಡಿಬಹುದು ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಇದು ತಂಪನ್ನ ಮಾಡುತ್ತೆ ಅದರಿಂದ ಫ್ರೆಂಡ್ಸ್ ಇನ್ಮೇಲೆ ಸೌತೆ ಬೀಜ ಮಗೆ ಬೀಜವನ್ನ ಖಂಡಿತ ಎಸಿಬೇಡಿ ಇದನ್ನ ಹೇಗೆ ತೊಳೆದು ಇಟ್ಕೊಳ್ಳಬೇಕಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿ ತನಕ ಗುಡ್ ಬೈ